ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದಕ್ಕ ಒಂದು ಸೀರಿಯಲ್ ಟಿ ಆರ್ ಪಿ ನೇಗ ಕುಸಿದೋಗ್ಬಿಟ್ಟದು ಅಂತಾನೆ ಹೇಳ್ಬೋದು. ಯಾವ ಸೀರಿಯಲ್ ಅಂತ ಹೇಳ್ತೀನಿ, ಈಗಾಗಲೇ ಬಿಗ್ ಬಾಸ್ ಎಲ್ರಿಗೂ ಗೊತ್ತೇ ಆದ. ಬಿಗ್ ಬಾಸ್ ಅಂದ ತಕ್ಷಣ ಅಲ್ಲಿರೋ ಮನೋರಂಜನೆ ಆಗಿರಲಿ, ಆಮೇಲೆ ಅವರು ಆಡ್ತಿರೋದು ಆಟ ಆಗಿರಲಿ, ಅವ್ರು ಆಡೋ ಫೈಟಿಂಗ್ ಆಗಿರಲಿ, ಆಮೇಲೆ ಎಂಟರ್ಟೈನ್ಮೆಂಟ್ ಆಗಿರಲಿ, ಎಲ್ಲವನ್ನೂ ಇಷ್ಟಪಡ್ತಾರೆ ಜನರು ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ದಿನ ಬಂದಿಲ್ಲ ಅಂದರೂ ಕೂಡ ಯಾವಾಗ ಬರುತ್ತಾ ಯಾವಾಗ ಬರುತ್ತಾ ಬಿಗ್ ಬಾಸ್ ಬಿಗ್ ಬಾಸ್ ಬೇಕು ನಮಗೆ ಅಂತ ಹೇಳಿ ಅದೆಷ್ಟೋ ಜನ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಬಿಗ್ ಬಾಸಿಂದ ಕಲಿಯೋದು ಕೂಡ ತುಂಬ ಇದೆ. ಆಮೇಲೆ ಯಾರ್ಯಾರು ಬರ್ತಾರೆ ಒಳಗಡೆ, ಆಮೇಲೆ ನಮಗಿಷ್ಟ ಇರೋರು ನಮ್ಮ ಫೇವ್ರೇಟ್ ಯಾರಾದರೂ ಬರ್ತಾರ, ಸೆಲೆಬ್ರಿಟಿಗಳು ಬಂದಮೇಲೆ ಅವ್ರ ಜೀವನ ಹೆಂಗಿರ್ತದೆ, ಆಮೇಲೆ ಅವರು ಪರ್ಸ್ನಲ್ ಆಗಿ ಹೆಂಗಿರ್ತಾರೆ. ಯಾಕಂತಂದರೆ ನಿಮಗೆ ಗೊತ್ತಲ್ಲ, ಸೀರಿಯಲ್ ಆಗಲಿ ಏನೇ ಆಗಲಿ ಮಾಡಿದಾಗ, ಸಿನಿಮಾಗಳಾಗಲಿ ಮಾಡಿದಾಗ ಅಷ್ಟೇ ಗೊತ್ತಿರ್ತದೆ ನಮ್ಗೆ. ಬಟ್ ಅವರು ಪರ್ಸ್ನಲ್ ಆಗಿ ಹೆಂಗಿರ್ತಾರ, ಅವ್ರ ಗುಣಗಳೇನು ಅವ್ರಿಗೆ ಗೊತ್ತಿರೋಂಗಿಲ್ಲ, ಅದೆಲ್ಲ ತಿಳ್ಕೊಬೇಕಂತ ಹೇಳಿ ಬಿಗ್ ಬಾಸ್ ನೋಡ್ಬೇಕಂತ ಹೇಳಿ ಅದೆಷ್ಟೋ ಜನ ಕಾಯ್ತಿರ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಬಿಗ್ ಬಾಸ್ ಬಂದ ತಕ್ಷಣ ಯಾರು ಬಿಡ್ತಾರ್ರಿ, ಅವ್ರ ಫೇವ್ರೇಟ್ ಕಂಟೆಸ್ಟೆಂಟ್ ಇರಲಿ ಇರದೇ ಇರಲಿ, ಬೇರೆಯವರಾದರೂ ಒಬ್ಬರನ್ನ ಇರ್ತಾರಲ್ಲ, ಅದಕ್ಕೆ ಅದೆಷ್ಟೋ ಜನ ನೋಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಬಿಗ್ ಬಾಸ್ ಸ್ಟಾರ್ಟ್ ಆಗಿದಲ್ಲ, ಸೇಮ್ ಟೈಮಿಗೆ ಆ ಸೀರಿಯಲ್ ಕೂಡ ಸ್ಟಾರ್ಟ್ ಆಗುತ್ತಾ. ಕಲರ್ಸ್ ಕನ್ನಡದಾಗ ಬಿಗ್ ಬಾಸ್ ಬರುತ್ತಾ, ಜಿ ಟಿ ವಿ ಕನ್ನಡದಾಗ ಸೀತಾರಾಮ ಸೀರಿಯಲ್ ಬರ್ತದೆ. ಆ ಸೀತಾರಾಮ ಸೀರಿಯಲ್ಗೆ ಪೆಟ್ಟು ಬಿದ್ದದ ಅಂತಲೇ ಹೇಳ್ಬೋದು. ಟಿ ಆರ್ ಪಿ ಕುಸಿದೋಗ್ಬಿಟ್ಟದ ಅಂತಲೇ ಹೇಳ್ಬೋದು. ಮೊದಲು ಸೀತಾರಾಮ ಕಲ್ಯಾಣ ಒಂದು ರೇಂಜ್ ಆಗಿತ್ತು, ಆಮೇಲೆ ಇದು ಬಿಗ್ ಬಾಸ್ ಬಂತಲ್ಲ, ಎಲ್ಲರೂ ಬಿಗ್ ಬಾಸ್ಗೆ ಕಲೆ ಬಿದ್ದರು. ಬಿಗ್ ಬಾಸ್ ನೋಡ್ಬೇಕು, ಬಿಗ್ ಬಾಸ್ ನೋಡಬೇಕು, ಬಿಗ್ ಬಾಸ್ನಾಗ ಬರೋ ಎಲ್ಲವನ್ನು ನೋಡಬೇಕು. ಆಮೇಲೆ ವಾರಾಂತ್ಯದಲ್ಲಿ ನಮ್ಮ ಸುದೀಪ್ ಸರ್ ಅವರು ಬರ್ತಾರಲ್ಲ, ಅವ್ರನ್ನ ನೋಡಬೇಕು, ಅವ್ರು ಕೂಡ ನ್ಯಾಯ ನೋಡಬೇಕು ಅಂತ ಹೇಳಿ ಅದೆಷ್ಟೋ ಜನ ಕಾಯ್ತಾರೆ. ಈ ಕಡೆ ಬೇರೆ ಯಾವುದೇ ಸೀರಿಯಲ್ ಇದ್ರೂ ಕೂಡ ಫೇವ್ರೇಟ್ ಸೀರಿಯಲ್ ಆದರೂ ಕೂಡ ಬಿಡ್ತಾರೆ ಅಂತಲೇ ಹೇಳ್ಬೋದು, ಹೌದಲ್ಲ? ಅದಕ್ಕೆ ಇಲ್ಲಿ ಸೀತಾರಾಮ ಸೀರಿಯಲ್ ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತಾ ಜೀ ಕನ್ನಡದಾಗ, ಇದು ಬಿಗ್ ಬಾಸ್ ಕೂಡ ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತಾ. ಅದಕ್ಕೆ ಇದನ್ನು ಜಾಸ್ತಿ ನೋಡಕತ್ತಾರೆ, ಅದನ್ನು ಕಮ್ಮಿ ನೋಡಕತ್ತಾರೆ ಜನ. ಅದಕ್ಕೆ ಟಿ ಆರ್ ಪಿ ಅದು ಕುಸಿದೋಗ್ಬಿಟ್ಟದ ಅಂತಲೇ ಹೇಳ್ಬೋದು. ನಗರಗಳಲ್ಲಿ ಬಿಗ್ ಬಾಸ್ನ ಅಂದರೆ ವೀಕೆಂಡಲ್ಲಿ ಸುದೀಪ್ ಅವರು ಬರ್ತಾರಲ್ಲ, ಸುದೀಪ್ ಸರ್ ಅವ್ರು ಬಂದಾಗ ನೋಡ್ಬೇಕಂತೇಳಿ ಅದೆಷ್ಟೋ ಜನ ಕಾಯ್ತಾರೆ ಅಂತಲೇ ಹೇಳ್ಬೋದು. 7.9 ಟಿ ವಿ ಆರ್ ಅನ್ನು ಪಡ್ಕೊಂಡಿದ್ದದ. ಆಮೇಲೆ ವಾರದಲ್ಲಿ ಅಂದರೆ ದಿನ ನೋಡೋದ್ರಾಗ 7.6 ಈ ಥರ ಟಿ ವಿ ಆರ್ ಅನ್ನು ಪಡ್ಕೊಂಡದ. ಇನ್ನು ಟಿ ಆರ್ ಪಿನಲ್ಲಿ ಕುಸಿದೋಗ್ಬಿಟ್ಟದ ಸೀತಾರಾಮ ಅಂತ ಹೇಳ್ಬೋದು. ಇದು ಬಿಗ್ ಬಾಸ್ ಮುಗಿದ ಮೇಲೇ ಇದಕ್ಕೆಲ್ಲ ಇದು ಒಂದು ರೇಂಜಿಗೆ ಬರ್ತದೆ ಅಂತ ಹೇಳಿ ಅದೆಷ್ಟೋ ಜನ ಹೇಳಕತ್ತಾರ. ಇನ್ನು ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸಿತ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.